ಜಪಾನಿನಲ್ಲಿ ಒಂದು ಉದಾಹರಣೆ ಇದೆ. ಫಸ್ಟ್ ಇಯರ್ ಡಿಗ್ರಿ ಒಬ್ರು ಹುಡುಗಿ ಶಾಲೆಗೆ ಹೋಗ್ಬೇಕಿದ್ರೆ ಒಂದು ಟ್ರೈನ್ ಅಲ್ಲಿ ಹೋಗ್ಬೇಕು, 140 ಕಿಲೋಮೀಟರ್ ಟ್ರೈನ್ ಪ್ರಯಾಣ. ಆ ಹುಡುಗಿ ಬಿಟ್ರೆ ಇಡೀ ಟ್ರೈನ್ ಅಲ್ಲಿ ಯಾರು ಹೋಗುದಿಲ್ಲ. ಹಾಗೆ ಟ್ರೈನ್ ನಡೆಸುವ ಸಂಸ್ಥೆ ಏನಿದೆ ಅದು ನಷ್ಟ ಅಂತೇಳಿ ಹೇಳಿ ಆ ಟ್ರೈನ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಸಜೆಸ್ಟ್ ಮಾಡ್ತಾರೆ. ಆ ಹುಡುಗಿ ಅತಂತ್ರ ಆಗ್ತಾರೆ. ಆದ್ರೆ ಅಲ್ಲಿನ ಸರ್ಕಾರ ಬಂದು ಹೇಳ್ತದೆ, ಒಬ್ಳು ಹುಡುಗಿ ಡಿಗ್ರಿ ವಿದ್ಯಾರ್ಥಿನಿ, ಅವಳು ಡಿಗ್ರಿ ಮುಗಿಯುವವರಿಗೆ ಟ್ರೈನ್ ಸ್ಟಾಪ್ ಮಾಡೋಗಿಲ್ಲ. ಟ್ರೈನ್ ನಷ್ಟದಲ್ಲಿ ಓಡ್ತಾ ಇರಬಹುದು, ಆದ್ರೆ ವ್ಯರ್ಥ ಆಗುದಿಲ್ಲ. ಒಂದು ಸ್ಟೂಡೆಂಟಿನ ಭವಿಷ್ಯಕ್ಕಿಂತ ದೊಡ್ಡ ವಿಷಯ ಯಾವುದೂ ಇಲ್ಲ ದೇಶದಲ್ಲಿ ಅಂತೇಳಿ ಹೇಳಿ 3 ವರ್ಷ ಡಿಗ್ರಿ ಮುಗಿಯುವವರೆಗೆ ಆ ಹುಡುಗಿಗೋಸ್ಕರ ಒಂದು ಟ್ರೈನ್ ಓಡ್ತದೆ. ನಾವೀಗ ಬೈಂದೂರಿನಲ್ಲಿ ನಿನ್ನೆಯಿಂದ ಕೇಳ್ತಾ ಇದ್ದೇವೆ, ಹಳ್ಳಿಗಾಡಿಗೆ ಹೋಗ್ತಾ ಇರುವಂತ ಎಲ್ಲಾ KSRTC ಬಸ್ಸುಗಳನ್ನ ಸ್ಟಾಪ್ ಮಾಡ್ಲಾಗ್ತಾ ಇದೆ. ವಿಷಯ ಏನು ಕೇಳಿದ್ರೆ ನಷ್ಟ ಅಂತೇಳಿ ಹೇಳಿ ನಾನು ಅಧಿಕಾರಿಗಳಿಗೆ ಅಥವಾ ಈಗಿನ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ, ಅದು ಹೇಗೆ ಅದು ಇಲ್ಲಿ ಒಬ್ಬ ಬಿಜೆಪಿ MLA ಒಬ್ಬ ಕಾರ್ಯಕರ್ತ MLA ಆಗಿ ಗೆದ್ದ ದಿವಸ ನಿಮಗೆ ನಷ್ಟ ಅಂತ ಆಗ್ತದೆ? ಇಷ್ಟು ದಿವಸ ಯಾಕೆ ನಷ್ಟ ಅಂತ ಅನ್ನಿಸ್ತಾ ಇರಲಿಲ್ಲ? ಹಿಂದಿನ ಸರ್ಕಾರ ಇದ್ದಾಗ ನಷ್ಟ ಆದರೂ ಸರಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಹಳ್ಳಿ ಮೂಲೆಗಳಿಗೆ ಬಸ್ ಕೊಡಬೇಕು ಅಂತ ಹೇಳಿ ಬಿಜೆಪಿ ಸರ್ಕಾರ ಕೊಟ್ಟಿತ್ತು. ಬರ್ತಾ ಇರುವುದು ಶಾಲಾ ಆರಂಭದ ದಿನಗಳು, ಮಳೆಗಾಲ ಬರ್ತಾ ಇದೆ, ಹಳ್ಳಿಗಾಡಿನಿಂದ ಓಡಾಡ್ಲಿಕ್ಕೆ ಕಷ್ಟ ಆಗ್ತದೆ. ಇದೆಲ್ಲದಕ್ಕೂ ನೀವು ನಷ್ಟ ಅನ್ನೋ ಒಂದೇ ಒಂದು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ನಾನು ಹೇಳ್ತಾ ಇದ್ದೇನೆ, ಸಂಸ್ಥೆ ನಷ್ಟ ಆಗ್ತಿರ್ಬೋದು, ಆದ್ರೆ ವ್ಯರ್ಥ ಆಗ್ತಾ ಇಲ್ಲ. ನಾವು ಲಾಭ ನಷ್ಟಕ್ಕೋಸ್ಕರ ಮಾತ್ರ ಸೇವೆ ಕೊಡ್ತಾ ಇಲ್ಲಲ್ಲ, ಮಕ್ಕಳಿಗೋಸ್ಕರ ಮಾಡಲೇಬೇಕಾಗ್ತದೆ. ಹಳ್ಳಿಗಾಡಿಂದ ಹೆಣ್ಣು ಮಕ್ಕಳು ಆ ರಸ್ತೆಯಲ್ಲಿ ಬರುವುದು ಅಸಾಧ್ಯ ಅನ್ನುವಂತ ಸ್ಥಿತಿ ಇದೆ. ಹಾಗಾಗಿ ನಾವು ಹೋರಾಟದ ರೂಪುರೇಷೆಯನ್ನ ಹೇಳ್ತೇವೆ, ನಿಮ್ಗೆ ಗಡುವನ್ನು ಸಹಿತ ಕೊಡ್ತಾ ಇದ್ದೇವೆ. ಈಗ ಡಿಗ್ರಿ ಕಾಲೇಜ್ ನಡೀತಾ ಇದೆ, ಡಿಗ್ರಿ ಕಾಲೇಜಿನ ಮಕ್ಕಳು ಕಷ್ಟದಲ್ಲಿದ್ದಾರೆ ಓಡಾಟಕ್ಕೆ. ಇನ್ನು PUC ಆರಂಭ ಆಗ್ತದೆ, ಸಣ್ಣ ಶಾಲೆಗಳು ಆರಂಭ ಆಗ್ತದೆ. ಯಾವ ಕಾರಣವೂ ಕೊಡ್ಲಿಕ್ಕಿಲ್ಲ, ಅಷ್ಟು ಬಸ್ಸುಗಳು ಓಡಾಟ ಆರಂಭ ಮಾಡಬೇಕು. ನಾವು ಕೊಟ್ಟ ಗಡುವಿನಲ್ಲಿ ನೀವು ಮಾಡಿಕೊಂಡ್ರೆ ಸಂತೋಷ, ಇಲ್ಲಾದ್ರೆ ಬೃಹತ್ ಪ್ರತಿಭಟನೆ ಇರ್ತದೆ, ಅದನ್ನ ಎದುರಿಸಬೇಕಾಗ್ತದೆ. ನೀವು ಯಾವ ಕಾರಣಕ್ಕೂ ಮೊದಲಿನಂತೆ ಬಸ್ ಓಡಾಡಬೇಕು, ಇದು ನಮ್ಮ ಡಿಮಾಂಡ್ ಆಗಿರ್ತದೆ.